ಹಲೋ ಬಾಸು, ನನ್ನ ಹೆಸರು ಬಸ್ಸು. ನಿಮ್ಗೋಸ್ಕರ ತಗೊಂಬಂದಿದ್ದೀನಿ ಮತ್ತೊಂದು ವಿಡಿಯೋಸು. ಸೊ ಗೈಸ್, ಇನ್ಸ್ಟಾಗ್ರಾಮ್ದಲ್ಲಿ ಈ ಥರ ಒಂದು ವಿಡಿಯೋ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಸೊ ಇದು ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಬನ್ನಿ, ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಮೊದಲು ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಆಡಿಯೋ ಜೊತೆಗೆ ಆಡಿಯೋ ತಕ್ಕಂತೆ ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೈಟ್ ಮಿಷನ್ ಓಪನ್ ಮಾಡಿಕೊಂಡು 9:16 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನ ಕೊಟ್ಕೊಳ್ರಿ. ಸೊ ನಾನು ಹೇಳಿದ ರೀತಿ ಏನಂತಂದರೆ, ಮಾಮೂಲಿ ಯಾವುದೇ ನೀವು ಮಾಡಬೇಕಾದ್ರೆ ಆ ಯಾವ ಸಾಂಗ್ ಡೆಡಿಕೇಟ್ ತಕ್ಕಂಗೆ ಮಾಡಿರ್ತೀರ ಆ ಒಂದು ಸಾಂಗ್ನ ನೀವು ಮುಂಚೆನೇ ರೆಡಿ ಮಾಡ್ಕೊಂಡಿದ್ರಿ ವಿತ್ ಆ ಫೋಟೋ ಜೊತೆ. ಓಕೆನ, ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಶೋ ಆಗ್ತಿರುತ್ತೆ. ಸೊ ನಾನು ಪ್ರೀವಿಯಲ್ ತೋರಿಸಿರೋ ರೀತಿನೇ ಮತ್ತೊಂದು ರೀಮೇಕ್ ಮಾಡಿ ತೋರಿಸ್ತೀನಿ. ಸೇಮ್ ಅದೇ ರೀತಿ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಮೀಡಿಯಾಕ್ಕೆ ಹೋಗಿ ನೀವು ಯಾವ ಸಾಂಗ್ನ ಮಾಡ್ತಾ ಇರ್ತೀರಲ್ವ ಆ ಸಾಂಗನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ, ಅಥವಾ ನೀವು ಆಡಿಯೋಕ್ಕೆ ಹೋಗಿ ಆಡಿಯೋಕ್ಕೆ ಹೋಗಿ ಏನು ಮಾಡ್ತೀರ ವಿಡಿಯೋ ಕೂಡ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ತೀನಿ. ಈಗ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಒಂದು ಲೈನ್ನ ಬರೀಬೇಕಾದ್ರೆ ಬರೀರಿ, ಇಲ್ಲಾಂತಂದರೆ ಡೈರೆಕ್ಟಾಗಿ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಓಕೆನಾ, ಸೊ ನಾನೀಗ ಸ್ಟಾರ್ಟಿಂಗ್ ಮ್ಯೂಸಿಕ್ ಇರೋದ್ರಿಂದ ಸಮಥಿಂಗ್ ಏನೋ ಒಂದು ಲೈನನ್ನು ಬರ್ಕೊಳ್ತೀನಿ. ದಿಸ್ ಸಾಂಗ್ ಇಸ್ ಡೆಡಿಕೇಟ್ ಫಾರ್ ಯು ಸಮಥಿಂಗ್ ಏನೋ ಬರ್ಕೊಳ್ತೀನಿ. ಒಂದು ದಿಸ್ ಸಾಂಗ್ ಫಾರ್ ಯು, ಓಕೆನಾ, ಫಾರ್ ಯು ಈಗ ಬರ್ಕೊಂಡೆ, ಬರ್ಕೊಂಡು ಸಾರಿ ಇಲ್ಲಿ ನೋಡಿ, ದಿಸ್ ಸಾಂಗ್ ಫಾರ್ ಯು. ಇಲ್ಲಿ ರಾಬರ್ಟ್ ರೆಗ್ಯುಲರಲ್ಲಿ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ ಇಷ್ಟವಾಗಿರೋ ಫಾಂಟ್ನ ಸೆಲೆಕ್ಟ್ ಮಾಡಿಕೊಂಡು ಸೈಜನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ, ಡನ್ ಕೊಟ್ಕೊಳ್ರಿ. ಸೊ ಈಗ ಇದನ್ನು ಮಿಡ್ಲಲ್ಲಿ ತೊಗೊಬನ್ರಿ ಸ್ಟಾರ್ಟಿಂಗು. ಓಕೆನಾ, ಈಗ ಈ ಥರ ಬರ್ತಾ ಇದೆ. ಈಗ ಎಲ್ಲಿ ತಾನೆ ಲಿರಿಕ್ಸ್ ಇರುತ್ತೆ ಫಸ್ಟು ಕೇಳಿಸ್ಕೊಳ್ಳಿ ಲಿರಿಕ್ಸ್, ಎಲ್ಲಿ ಗಂಟೆ ಸ್ಟಾರ್ಟ್ ಆಗ್ತಾ ಇದೆ. ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಇದನ್ನು ಇಲ್ಲಿ ಗಂಟೆ ತೊಗೊಂಬತ್ತೆ. ಈಗ ಇಲ್ಲಿ ಫೋಟೋಸ್ನ ಆ್ಯಡ್ ಮಾಡಬೇಕು. ಸ್ಟಾರ್ಟಿಂಗ್ ಒಂದು ಫೋಟೋ ಬರುತ್ತೆ, ಅಂದರೆ ಕೆಳಗಡೆ ಒಂದು ಫೋಟೋ ಇರುತ್ತೆ ಮತ್ತು ಫ್ರಂಟಲ್ಲಿ ಒಂದು ಫೋಟೋ ಇರುತ್ತೆ. ಅದನ್ನು ಯಾವ ರೀತಿ ಅಂತಂದರೆ, ಜಸ್ಟ್ ಪ್ಲಸ್ನ ಕ್ಲಿಕ್ ಮಾಡ್ಕೊಳ್ರಿ, ಮೀಡಿಯಾಕ್ಕೆ ಹೋಗಿ ನಾನು ಫೋಟೋಸ್ನ ಪಿಂಟೆಸ್ಟ್ ಆ್ಯಪಿಂದನೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೀವು ಅಲ್ಲಿಂದನೇ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡು ಈ ರೀತಿ ಇರುತ್ತೆ. ಇದನ್ನು ಫುಲ್ ಅಂದರೆ ಫುಲ್ಲು ಝೂಮ್ ಮಾಡ್ಕೊಳ್ರಿ, ಏನಕ್ಕಂತ ಹೇಳ್ತೀನಿ. ಓಕೆನಾ, ಝೂಮ್ ಮಾಡಿಕೊಂಡು ಈಗ ಮೇಲಿಂದನೇ ತೊಗೊಳ್ರಿ ಈ ಥರ ಝೂಮ್ ಮಾಡಿಕೊಂಡು. ಸೊ ಈಗ ಸಾಂಗ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಈ ಒಂದು ಫೋಟೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ದೆನ್ ಈಗ ಇದನ್ನೇನು ಮಾಡ್ತೀರ ಅಂತಂದರೆ, ಜಸ್ಟ್ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಮೂವರ್ ಟ್ರಾನ್ಸಾಕ್ಷನಲ್ಲಿ ಫಸ್ಟ್ ಒಂದು ಕ್ಲೀ ಫೇಮು, ಎಂಡೊಂದು ಕ್ಲೀ ಫೇಮ್ ಹಾಕಿ. ಸೊ ಇದನ್ನು ಈ ಥರ ಕೆಳಗಡೆ ತೊಗೊಂಬನ್ನಿ ಸ್ವಲ್ಪ ಇಷ್ಟೇ. ಓಕೆನಾ, ಇದನ್ನು ಬಿಟ್ಬಿಡ್ರಿ, ಇದನ್ನು ಇಷ್ಟು ಮಾಡಿ ಬಿಟ್ಬಿಡ್ರಿ. ನೆಕ್ಸ್ಟು ಈಗ ಮೇಲೆ ಫೋಟೋಸ್ನ ಆ್ಯಡ್ ಮಾಡಬೇಕು. ಕೆಳಗಡೆ ಲಿರಿಕ್ಸ್ ಬರೀಬೇಕಲ್ವ, ಅದು ಆ ಒಂದು ಫೋಟೋಸ್ನ ಆ್ಯಡ್ ಮಾಡಬೇಕು. ಜಸ್ಟ್ ಪ್ಲಸ್ನ ಕ್ಲಿಕ್ ಮಾಡಿಕೊಂಡ್ರು. ಸೊ ಮೀಡಿಯಾಕ್ಕೆ ಹೋಗಿ ನೆಕ್ಸ್ಟ್ ಒಂದು ಫೋಟೋನ ಆ್ಯಡ್ ಮಾಡಿಕೊಳ್ರಿ. ಇಲ್ಲಿ ಇದನ್ನು ಫುಲ್ಲು ಝೂಮ್ನ ಕಮ್ಮಿ ಮಾಡಿಕೊಳ್ರಿ. ಓಕೆನಾ, ಕಮ್ಮಿ ಮಾಡಿಕೊಂಡು ಸೊ ಇದು ಕೈಯಿಂದಲೇ ನೀವು ಇದನ್ನು ಕಟ್ ಮಾಡ್ಕೋಬೋದು. ಓಕೆನಾ, ಈ ಥರ ಕಟ್ ಮಾಡ್ಕೊಳ್ರಿ. ಸೊ ತಲೆ ಸ್ವಲ್ಪ ಕಾಣಿಸೋ ರೀತಿ ಈ ಥರ ಕಟ್ ಮಾಡ್ಕೊಳ್ರಿ. ಓಕೆನಾ, ಈ ಥರ ಕಟ್ ಮಾಡಿಕೊಂಡು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಈ ಥರ ಕಟ್ ಮಾಡಿಕೊಂಡು ಝೂಮ್ ಇನ್ ಔಟಲ್ಲಿ ಇದನ್ನು ಕಮ್ಮಿ ಮಾಡ್ಕೊಳ್ರಿ, ಸಾರಿ ಝೂಮ್ ಇನ್ನಲ್ಲಿ ಕಮ್ಮಿ ಮಾಡ್ಕೊಳ್ರಿ. ಸೊ ಕಮ್ಮಿ ಮಾಡ್ಕೊಂಡಾದ್ಮೇಲೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಈಗೇನು ಮಾಡಬೇಕು ಅಂತಂದರೆ, ನೀವು ಬ್ಲ್ಯಾಕ್ ಒಂದು ಶೇಪನ್ನು ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಮೀಡಿಯಾಕ್ಕೆ ಹೋಗಿ ಸೊ ಒಂದು ಶೇಪನ್ನು ಆ್ಯಡ್ ಮಾಡಿರಿ ಈ ಥರ. ಓಕೆನಾ, ಏನಕ್ಕಂತ ಹೇಳ್ತೀನಿ ನೋಡಿ, ಈ ಥರ ಅಡ್ಜಸ್ಟ್ ಕರೆಕ್ಟಾಗಿ ಆ ಫೋಟೋ ಎಷ್ಟು ಸೈಜ್ ಇದೆ ಅಷ್ಟು ಸೈಜಿನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನ ಈ ಥರ ಕೆಳಗಡೆ ತೊಗೊಂಡೋಗಿ ತಗೊಂಡೋಗಿ ಕರೆಕ್ಟಾಗಿ ಹೇಳಿದ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿರಿ ಆ ಫೋಟೋ ಮತ್ತು ಆ ಬ್ಯಾಕ್ಗ್ರೌಂಡಲ್ಲಿರೋ ಇಮೇಜು ಕರೆಕ್ಟಾಗಿ ಈ ಥರ ನೋಡಿ. ಅದು ಇನ್ನೂ ಚಿಕ್ಕದಾಯಿತು, ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದು ಮಾಡಿರಿ. ಮೂರು ಟ್ರಾನ್ಸಾಕ್ಷನಲ್ಲಿ ಕೂಡ ನೀವು ಮಾಡ್ಕೋಬೋದು ಈ ಥರ, ಕಮ್ಮಿ ಮಾಡ್ಕೊಳ್ರಿ, ಅಡ್ಜಸ್ಟ್ ಕರೆಕ್ಟ್ ಮಾಡ್ಬೇಕು. ಕರೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಎರಡನ್ನೂ ಈ ಥರ ಲಾಕ್ ಮಾಡಿಕೊಂಡು ಎಲ್ಲಿ ಗಂಟೆ ಸಾಂಗ್ ಇರುತ್ತೆ ಅಲ್ಲಿ ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ದೆನ್ ಈಗ ಮೇಲೆ ಫೋಟೋ ಏನಿರುತ್ತಲ್ಲೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ, ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಇಲ್ಲಿ ವೈಪ್ ಅನ್ನೋದನ್ನು ಆ್ಯಡ್ ಮಾಡ್ಕೊಳ್ರಿ. ಸರ್ಚ್ ಬಾರಲ್ಲಿ ವೈಪ್ ಅಂತೇಳಿ ಸರ್ಚ್ ಮಾಡೋದು ಕೂಡ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಹ್ಯಾಂಗಲ್ನ 180 ಡಿಗ್ರಿ ಮಾಡ್ಕೊಳ್ರಿ. ಓಕೆ, ನಾವು ಹ್ಯಾಂಗಲ್ನ 180 ಡಿಗ್ರಿ ಮಾಡಿಕೊಂಡು ಸೊ ಎಂಡನ್ನ ನೀವು ಮೈನಸ್ ಮಾಡ್ಕೊಳ್ರಿ ಈ ಥರ ಲೆಫ್ಟ್ ಸೈಡಲ್ಲಿ ಮೈನಸ್ ಮಾಡ್ಕೊಳ್ರಿ. ಆಮೇಲೆ ಅಲ್ಲಿ ಫೀದರ್ನ ಓಪನ್ ಮಾಡ್ಕೊಂಡು ಇದನ್ನು ಈ ಥರ ಕಮ್ಮಿ ಮಾಡ್ಕೊಳ್ರಿ. ಸೊ ಈ ಥರ ಕಮ್ಮಿ ಮಾಡ್ಕೊಂಡಾದ್ಮೇಲೆ ಸೊ ಈಗ ಕಲರ್ ಏನಿರುತ್ತೆ ಆ ಶೇಪ್ ಇರೋದನ್ನು ಬ್ಲ್ಯಾಕ್ ಕಲರ್ನ ಚೂಸ್ ಮಾಡ್ಕೊಳ್ರಿ. ಸೊ ಈ ರೀತಿಯಾದ ಔಟ್ ಫೋಟೋ ನಿಮಗೆ ಸಿಗುತ್ತೆ ನೋಡೋದಕ್ಕೆ, ಒಂದು ನೀಟಾಗಿರುತ್ತೆ. ಓಕೆನಾ, ಸೊ ಇನ್ನು ನೀವು ಬೇಕಾದರೆ ಆ ಒಂದು ಫೋಟೋದಲ್ಲಿ ಇರುವಂಥ ಫೀದರ್ನ ಹೆಚ್ಚು ಕಡಿಮೆ ಬೇಕಾದರೆ ಮಾಡ್ಕೋಬೋದು ಈ ಥರ. ಸಾರಿ, ಆ್ಯಂಗಲ್ ಅಲ್ಲ, ಆ್ಯಂಗಲ್ 180 ಡಿಗ್ರಿನೇ ಇರಲಿ ಫೀದರ್ನ. ಓಕೆನಾ, ಈ ಥರ ಫೀದರ್ನ, ಯಾಕಂದರೆ ಲಿರಿಕ್ಸ್ ಬರೆಯೋಕ್ಕೆ ನಮಗೆ ನೀಟಾಗಿ ಅಡ್ಜಸ್ಟ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ನೋಡೀಗ ಫೀದರ್ನ ಜಾಸ್ತಿ ಮಾಡ್ತೀನಿ ಈ ಥರ. ಅದೇನೆಂದರೆ ಔಟ್ ಫೋಟೋ ಲೈನು ನಿಮಗೆ ನೀಟಾಗಿ ಕಾಣಿಸುತ್ತೆ.
ಸೊ ಈಗ ಎರಡನ್ನು ಈ ತರ ಬರ್ಕೊಂಡಾದ್ಮೇಲೆ ಈಗ ಲಿರಿಕ್ಸ್ನ ಬರೀಬೇಕು. ಲಿರಿಕ್ಸ್ ಸೇಮ್ ಏನು ಇಲ್ಲ, ಅದ್ರ ಜಾಸ್ತಿ ಎಫರ್ಟ್ ಆಗೋದೇನಿಲ್ಲ. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ನಿಮಗೊಂದು ಸ್ಪಾಟಿಫೈ ಇಮೇಜ್ ಹಾಕಿರ್ತೀನಿ, ಆ ಒಂದು ಇಮೇಜನ್ನು ನೀವು ಜಸ್ಟ್ ಇಲ್ಲಿ ಆ್ಯಡ್ ಮಾಡಿರಿ. ಓಕೆನಾ, ಈ ಥರ ಆ್ಯಡ್ ಮಾಡಿ ಮೂವಲ್ ಟ್ರಾನ್ಸಾಕ್ಷನಲ್ಲಿ ಇದನ್ನು ಫುಲ್ಲು ಜೂಮ್ ಕಮ್ಮಿ ಇಟ್ಕೊಂಡು ಇದನ್ನು ಮೂವಲ್ಲಿ ಈ ಥರ ತೊಗೊಂಡೋಗಿ. ಓಕೆನಾ, ತೊಗೊಂಡೋಗಿ ಸೊ ನಿಮಗೆ ಇದನ್ನು ಕೂಡ ಸಾರಿ ಇದನ್ನು ಕೂಡ ಸಾಯಂಕಾಲ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಸೊ ಮಾಡ್ಕೊಂಡಾದ್ಮೇಲೆ ಸೇಮ್ ಏನಿರುತ್ತಲ್ವ, ನಿಮ್ಮ ನೇಮ್ ಏನಾದರೂ ಇದ್ದಂದರೆ ಅಥವಾ ನಿಮ್ಮ ಲೋಗೋ ಇತ್ತಂದರೆ ಅದ್ರ ಪಕ್ಕದಲ್ಲಿ ನೀವು ಹಾಕೋಬೋದು. ನಾನು ಬಸ್ ವಿತ್ತಿ ಲೋಗೋ ಹಾಕಿ ರಾಬರ್ಟ್ ಎಲ್ಲರ ಕಲರ್ನ ಕೊಟ್ಟುಕೊಂಡು ಈ ಸೈಜನ್ನು ಕಮ್ಮಿ ಇಟ್ಕೊಳ್ತೀನಿ. ಸೊ ಸೇಮ್ ಅದೇ ರೀತಿ ಇದನ್ನು ಕೂಡ ಕಮ್ಮಿ ಇಟ್ಕೊಂಡು ಈ ಥರ ಆ್ಯಡ್ ಮಾಡ್ತೀನಿ. ಸೊ ಈಗ 90% ಕೆಲಸ ಆಯಿತು, 10% ಏನಂದರೆ ಲಿರಿಕ್ಸ್ನ ಬರೀಬೇಕು. ಸೇಮ್ ಅದೇ ರೀತಿ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲ ಎಂಡ್ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ರಿ. ಈಗ ಇದನ್ನು ಕೂಡ ಲಾಸ್ಟ್ ಗಂಟೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ರಿ. ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೇಮ್ ಪ್ಲಸ್ನ ಕ್ಲಿಕ್ ಮಾಡ್ಕೊಂಡ್ರಿ, ಟೆಸ್ಟ್ಗೆ ಹೋಗಿ ಬದಲಾಯಿತು. ಈಗ ಬದ ಲಾ ಇತ್ತು ಈಗ. ಓಕೆನಾ, ನೀಟಾಗಿ ಬರ್ಕೊಡ್ರಿ, ನಾನು ಅರ್ಜೆಂಟಲ್ಲಿ ಏನೇನು ಬರೆದಿರ್ತೀನಿ. ಬರ್ಕೊಂಡಾದ್ಮೇಲೆ ರಾಬರ್ಟ್ ರೆಗ್ಯುಲರಲ್ಲಿ ಕಲರ್ನ ಚೂಸ್ ಮಾಡ್ಕೊಂಡು ವೈಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ರಾಬರ್ಟ್ ರೆಗ್ಯುಲರಲ್ಲಿ ನಿಮ್ಗೆ ಹೇಳಿದ ನಾನು ವಿಶ್ವ ಒಂದು ಪಾಟನ ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನ ಫುಲ್ಲು ಕಮ್ಮಿ ಇಟ್ಕೊಳ್ರಿ. ಓಕೆನಾ, ಒಂದು 12-14 ಇಟ್ಕೊಂಡು ಡನ್ ಕೊಟ್ಕೊಂಡು ಈ ಥರ ಇಲ್ಲಿ ಅಡ್ಜಸ್ಟ್ ಮಾಡಿರಿ. ಇದಕ್ಕೆ ಏನು ಮಾಡಿಬಿಡ್ರಿ, ಮುಗಿದ ಇಲ್ಲಿ ಗಂಟೆ ಹೆಂಡ್ ಆಗ್ತದೆ. ಸೇಮ್ ಇದಕ್ಕೆ ಜಸ್ಟ್ ಯಾವ ಟೆಸ್ಟ್ ಹಾಕ್ಕೊಡಿ, ಎಫರ್ಟ್ ಹಾಕ್ಕೊಡಿ. ಎಫರ್ಟ್ಗೆ ಹೋಗಿ ಆ್ಯಡ್ ಎಫರ್ಟ್ಗೆ ಹೋಗಿ ಇಲ್ಲಿ ಸರ್ಚ್ ಬರಲ್ಲಿ ಫೇಡ್ ಇನ್ನರ್ ಔಟ್ ಅಂತ ಹೇಳಿ ಬರುತ್ತೆ, ಅದನ್ನು ಜಸ್ಟ್ ಆ್ಯಡ್ ಮಾಡಿ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಡ್ರಿ. ಸೊ ನೋಡೋದಕ್ಕೆ ಔಟ್ಪುಟ್ಟು ನೀಟಾಗಿ ಸಿಗುತ್ತೆ ನೋಡಿ. ಜಸ್ಟ್ ಏನು ಮಾಡಿ, ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಇದನ್ನು ಕಾಪಿ ಮಾಡಿಕೊಂಡು ಈಗ ಅಲ್ಲಿ ಎಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಆಗ್ತದೆ ಅಲ್ಲೋಗಿ ಪೇಸ್ಟ್ ಮಾಡಿ ನೋಡಿ. ಕಣ್ಣು ಹೊಳಪು ಇಲ್ಲಿ ಗಂಟೆ ಇರುತ್ತಲ್ವ, ಇದನ್ನು ಬೇಕಾದ್ರೆ ಈ ಥರ ಜಾಸ್ತಿ ಮಾಡ್ಕೊಳ್ರಿ. ಎಡಿಟ್ ಟೆಸ್ಟ್ಗೆ ಹೋಗಿ ಓಕೆನಾ, ಕಣ್ಣ ಒಳಪು ಡನ್ ಕೊಟ್ಕೊಳ್ರಿ. ಈಗ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಈಗ ನೋಡಿ ಹೆಂಗ್ತಾರೆ, ಈ ಥರ ಸಿಂಪಲಾಗಿ ಲಿರಿಕ್ಸ್ನ ಬರ್ಕೊಂಡು ಲಾಸ್ಟ್ ಗಂಟೆ ನೀವು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿಕೊಂಡು ಇದನ್ನು ಎಡಿಟ್ ಟೆಸ್ಟಿಗೆ ಕೊಟ್ಕೊಂಡು ನೆಕ್ಸ್ಟ್ ಏನಿರುತ್ತೆ ಲಿರಿಕ್ಸು ಅದನ್ನು ಈ ಥರ ಬರ್ಕೊಂಡು ಡನ್ ಕೊಟ್ಕೊಂಡು ಸೇಮ್ ಇದೇ ರೀತಿ ಎಲ್ಲ ಲಿರಿಕ್ಸ್ನ ಬರ್ಕೊಂಡು ಡೈರೆಕ್ಟಾಗಿ ಸೇವ್ ಬಟನ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ಓಕೆನಾ, ಇದು ತುಂಬ ಸಿಂಪಲ್ ಆಗಿದೆ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್, ಅಂಡ್ ಲವ್ ಯು ಆಲ್.